நாராயணம் நிகில பூரண குணைகதேகம் நிர்தோஷம் அப்யதமமத்யகிலே சுவக்கீஹி அஸ்யோத்பவாததம் அசேஷ விசேஷதோபி வந்தியம் சதா பிரியதமம் மம சன்னமாமி ஸ்ரீ குருப்ரோ நமஹ ஹரிஹி ஓம். கிமதோ யத்ய த்ருஷ்டவ்ய விசாரஸ்யைவ 4355 புட ಅಲ್ಲಿಂದ ಆರಂಭವಾಗತ್ತೆ. 56ನೇ ಪುಟಕ್ಕೆ ಹೋಗ್ತೇವೆ. ಕಿಮತೋ ಯದಿ ಅದೃಷ್ಟವ್ಯ ವಿಚಾರಸ್ಯೈವ ಲಿಂಗಸ್ಯ ಸಾಧ್ಯ ಸಾಧಕತ್ವಂ ಸಾಕ್ಷಿ ಸಿದ್ಧಂ ಇತ್ಯತಃ ಆಹ. ನಾನು ನಿನ್ನೊಂದು ಉದಾಹರಣೆಯನ್ನು ಕೊಟ್ಟೆ. ಇಲ್ಲಿ ನಮ್ಮ ಶ್ರೋತೃವೃಂದದಲ್ಲಿ ಆಡಿಯನ್ಸಿನಲ್ಲಿ ಅಥವಾ ವ್ಯೂವರ್ಸ್ ಅಲ್ಲಿ ಕೆಲವರು ಬಹಳ ಪಾಪ ಅಭಿಮಾನದಿಂದ ವಿಶ್ವಾಸದಿಂದ ನಾನು ಬಹಳ ಸೀರಿಯಸ್ ಆಗಿ ಅಧ್ಯಯನ ಮಾಡ್ತಾ ಇದ್ದೇವೆ, ಆದ್ದರಿಂದ ಸ್ವಲ್ಪ ಸ್ಪಷ್ಟವಾಗಿ ವಿವರಣೆಯನ್ನು ಕೊಡಿ ಅಂತ ಅವರು ಅಪೇಕ್ಷೆ ಪಟ್ಟಿದ್ದಾರೆ. ಅನೇಕರು ಹಿರಿಯರು ಒಳ್ಳೆ ಉತ್ತಮೋತ್ತಮ ಬಲ್ಲವರು, ಹಾಗಾಗಿ ಸ್ವಲ್ಪ ಹೆಚ್ಚು ವಿವರಣೆಯನ್ನು ಕೊಡ್ತೇನೆ. ಕೆಲವು ಕಡೆಗೆ ಹೇತು ಅನ್ನುವ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ರೀಸನ್ಸ್ ಅಂತ ಅರ್ಥ. ಯಾವ ಕಾರಣದಿಂದ ನಾವು ಒಂದು ತತ್ವವನ್ನು ನಾವು ಒಪ್ಪಿಕೊಳ್ತೇವಲ್ಲ, ಆ ಕಾರಣಕ್ಕೆ ಹೇತು ಅಂತ ಕರೀತ. ಯಾವ ಕಾರಣಕ್ಕೆ ನಾವು ಒಂದು ತತ್ವವನ್ನು ಒಪ್ಪಿಕೊಳ್ತೇವೆ ಆ ಕಾರಣಕ್ಕೆ ಹೇತು, ಲಿಂಗ. ಇವು ಸಿನಾನಿಮ್ ಶಬ್ದಗಳು. ಹೇತು ಅಂದ್ರೂ ಒಂದೇ, ಲಿಂಗ ಅಂದ್ರೂ ಒಂದೇ. ಆ ವಿಧವಾದಂತಹ ಸಿನಾನಿಮ್ ಶಬ್ದಗಳು. ಅದೇನಾಗಬೇಕು ಅಂತಂದ್ರೆ ಅದು ನಾವು ಏನು ಸಾಧ್ಯವನ್ನು ಸಾಧಿಸುತ್ತಿದ್ದೇವೆ ಅಂದ್ರೆ, ಒಬ್ಬ ಬ್ರಾಹ್ಮಣನನ್ನ ನಾವು ರಾಘವೇಂದ್ರ ಸ್ವಾಮಿಗಳು ಪೂಜ್ಯರಾಗಿದ್ದಾರೆ. ಯಾಕೆ ಅಂದ್ರೆ ತಪಸ್ವಿಗಳಾದದ್ದರಿಂದ, ಜ್ಞಾನಿಗಳಾದದ್ದರಿಂದ, ಮಹಾತ್ಮರಾದದ್ದರಿಂದ, ಶಾಪಾನುಗ್ರಹ ಸಮರ್ಥರಾದದ್ದರಿಂದ. ಹಾಗಾದ್ರೆ ಈ ತಪಸ್ವಿತ್ವ, ಜ್ಞಾನಿತ್ವ, ಶಾಪಾನುಗ್ರಹ ಸಾಮರ್ಥ್ಯ ಅನ್ನುವುದೇನೇನಿದೆಯಲ್ಲ, ಇವೆಲ್ಲವೂ ಹೇತುಗಳು. ಇವು ರೀಸನ್. ಯಾವುದಕ್ಕೆ ಅಂದರೆ ಅದಕ್ಕೆ ಬೇಕಾಗಿರುವಂತಹದ್ದು ಸಾಧ್ಯ. ಏನು ಸಾಧ್ಯವನ್ನು ಸಾಧನೆ ಮಾಡಲು ಹೊರಟಿದ್ದೇವೆ? ನಾವು ಪೂಜ್ಯತ್ವವನ್ನು ರಾಘವೇಂದ್ರ ಸ್ವಾಮಿಗಳಲ್ಲಿ ಸಾಧನೆ ಮಾಡುತ್ತಿದ್ದೇವೆ. ಆ ಪೂಜ್ಯತ್ವ ಅಂತನ್ನುವುದೇನಿದೆ ಇದ್ದು ಸಾಧ್ಯ. ಈ ಪೂಜ್ಯತ್ವ ಮತ್ತು ತಪಸ್ವಿತ್ವಗಳೇನಿವೆಯಲ್ಲ, ಇವುಗಳಿಗೆ ಎಂದೆಂದಿಗೂ ವ್ಯಭಿಚಾರ ಬರಬಾರದು. ಅರ್ಥ ಏನು ಅಂದರೆ, ಎಲ್ಲೆಲ್ಲಿ ತಪಸ್ವಿತ್ವವಿದೆಯೋ ಅಲ್ಲೆಲ್ಲ ಕಡೆಗೂ ಕೂಡ ಪೂಜ್ಯತ್ವವಿರಲೇಬೇಕು. ಎಲ್ಲೆಲ್ಲಿ ತಪಸ್ವಿತ್ವವಿದೆಯೋ ಅಲ್ಲೆಲ್ಲ ಪೂಜ್ಯತ್ವವಿರಲೇಬೇಕು. ಯಾರಲ್ಲೂ ಕೂಡ ಪೂಜ್ಯತ್ವವಿಲ್ಲದಿದ್ದಂಥವರಲ್ಲಿ ತಪಸ್ವಿತ್ವವಿರಬಾರದು. ಸಾಧ್ಯ ಅಭಾಭವತ್ ಅವೃತ್ತಿತ್ವ. ಸಾಧ್ಯವಿಲ್ಲದಿದ್ದಲ್ಲಿ ಹೇತು ಇರಬಾರದು ಎನ್ನುವುದು ಅತ್ಯಂತ ಅನಿವಾರ್ಯ. ಬೆಂಕಿ ಇಲ್ಲದಿದ್ದರೂ ಕೂಡ, ಉದಾಹರಣೆ ಹೇಳ್ತಾ ಇದ್ದೇನೆ, ಕೇವಲ ಉದಾಹರಣೆ. ಬೆಂಕಿ ಇಲ್ಲದಿದ್ದರೂ ಕೂಡ ಸುಟ್ಟು ಹೋಗುತ್ತಿತ್ತು ಏನಾದರೂ ಒಂದು ವಸ್ತು ಅಂತಾದರೆ, ಆಗ ನಾವು ಇಲ್ಲಿ ಬೆಂಕಿ ಇದೆ ಯಾಕೆಂದರೆ ಇಲ್ಲಿ ಸುಟ್ಟು ಹೋಗಿದೆ, ಕಾಗದ ಸುಟ್ಟಿದೆ, ಬಟ್ಟೆ ಸುಟ್ಟಿದೆ, ಮನೆ ಸುಟ್ಟಿದೆ, ಆದ್ದರಿಂದ ಬೆಂಕಿ ಇದೆ ಅಂತ ಅನುಮಾನ ಮಾಡಲು ಬರುವುದಿಲ್ಲ. ಆದರೆ ಅನುಮಾನ ಮಾಡುತ್ತೇವೆ ನಾವು, ಸುಟ್ಟಿದೆ ಆದ್ದರಿಂದ ಬೆಂಕಿ ಇದೆ ಎಂದು ಅನುಮಾನ ಮಾಡ್ತೇವೆ. ಸುಟ್ಟಿದೆ ಆದ್ದರಿಂದ ಬೆಂಕಿ ಇದೆ ಅಂತ ಅನುಮಾನ ಮಾಡ್ತೇವೆ ಯಾಕೆ ಅಂತಂದ್ರೆ, ಎಲ್ಲೆಲ್ಲಿ ಬೆಂಕಿ ಸುಟ್ಟಿದೆಯೋ ಅಲ್ಲೆಲ್ಲ ಕಡೆಗೆ ಬೆಂಕಿ ಇದ್ದದ್ದೇ ನಿಶ್ಚಿತ. ಬೆಂಕಿ ಇಲ್ಲ ಅಂತ ಎಂದೆಂದಿಗೂ ಆಗಿಲ್ಲ. ಹಾಗಾಗಿ ಒಂದು ಕಡೆಗೆ ಬೆಂಕಿ ಹತ್ತಿದೆ, ಸುಟ್ಟು ಹೋಗಿದೆ ಅಂತಂದಾಗ ಅಲ್ಲಿ ಬೆಂಕಿ ಇದೆ ಅಂತ ನಿಶ್ಚಯ ಮಾಡ್ತೇವೆ. ಯಾವಾಗ ನಿಶ್ಚಯ ಮಾಡ್ತೇವೆ ಅಂದ್ರೆ, ಪ್ರೊವೈಡೆಡ್ ಎಲ್ಲೆಲ್ಲಿ ಬೆಂಕಿ, ಎಲ್ಲೆಲ್ಲಿ ಸುಟ್ಟು ಹೋಗಿರುತ್ತೆ ಅಲ್ಲೆಲ್ಲ ಕಡೆಗೂ ಕೂಡ ಬೆಂಕಿ ಇದೆ ಅಂತನ್ನುವಂತಹ ಒಂದು ರಿಲೇಷನ್, ಅನಿವಾರ್ಯತೆ ಕಂಡಿದ್ದರೆ
ಇನ್ವೇರಿಯಬ್ಲಿ ಅದು ಬೆಂಕಿ ಇದ್ದದ್ದೇ, ಇಲ್ಲದೆ ಇದ್ರೆ ಎಂದೆಂದಿಗೂ ಸುಡುತ್ತಿರಲಿಲ್ಲ ಅಂತನ್ನೋದು ಯಾವಾಗ ನಾವು ಹೇಳ್ತೇವೋ ಆಗ ಅದಕ್ಕೆ ವ್ಯಾಪ್ತಿ ಅಂತಂತೇವೆ. ಆ ರಿಲೇಷನ್ ಏನಿದೆ ಅದು ವ್ಯಾಪ್ತಿ. ಹಾಗಾಗಿ ಯಾವಾಗ ನಾವು ಈಗ ಹೊಗೆ ಬೆಂಕಿ ಎಲ್ಲೆಲ್ಲಿ ಹೊಗೆ ಇದೆ ಅಲ್ಲಿ ಬೆಂಕಿ ಇದ್ದೇ ಇರಬೇಕು. ಬೆಂಕಿ ಇಲ್ಲದೆ ಇದ್ರೆ, ಬೆಂಕಿ ಇಲ್ಲದೆ ಇದ್ರೆ ಎಂದೆಂದಿಗೂ ಹೊಗೆ ಇರಲು ಸಾಧ್ಯವಿರಲಿಲ್ಲ. ಹೊಗೆ ಇದೆ ಅಂತಂದ ಮೇಲೆ ಬೆಂಕಿ ಇದ್ದೇ ಇದೆ. ಇದಕ್ಕೆ ಒಂದು ರಿಲೇಷನ್ ಇದೆ, ಆ ರಿಲೇಷನ್ ಆ ಸಂಬಂಧವೇ ವ್ಯಾಪ್ತಿ ಎಂದು ಕರೆಯುತ್ತೀವಿ. ಈ ವಿಧವಾದಂತಹ ವ್ಯಾಪ್ತಿ ಎನ್ನುವುದು ಇದಕ್ಕೆ ಭಂಗ ಬಂದರೆ ವ್ಯಭಿಚಾರ, ಭಂಗ ಬಂದರೆ ವ್ಯಭಿಚಾರ. ಸ್ವಲ್ಪ ತಿರುವು ಮೂರು ಮಾಡಿ ತಿರುಗಿಸಿ ಇದನ್ನ. ಅಂದ್ರೇನು, ಎಲ್ಲೆಲ್ಲಿ ಧೂಮವಿದೆ ಅಲ್ಲಲ್ಲಿ ಬನ್ನಿ ಇದೆ, ಹೊರತು ಎಲ್ಲೆಲ್ಲಿ ಬೆಂಕಿ ಇದೆ ಅಲ್ಲೆಲ್ಲ ಕಡೆಗೆ ಧೂಮವಿದೆಯಾ, ಬನ್ನಿ ಹೊಗೆ ಇದೆಯಾ? ಹಾಗಾದ್ರೆ ಧೂಮವಿಲ್ಲದಿದ್ದರೂ ಬನ್ನಿ ಇರುತ್ತದೆ, ಇದು ವ್ಯಭಿಚಾರ. ಬನ್ನಿ ಇದ್ದರೆ ಮಾತ್ರ ಧೂಮವಿರುತ್ತದೆ, ಇದು ವ್ಯಾಪ್ತಿ. ಅಂದ್ರೆ ಧೂಮದಲ್ಲಿ ಬನ್ನಿಯಿಂದ ವ್ಯಾಪ್ತಿ ಇದೆ. ಯಾಕೆ? ಎಲ್ಲೆಲ್ಲಿ ಧೂಮವಿದೆ ಅಲ್ಲಲ್ಲಿ ಬನ್ನಿ ಇದ್ದೇ ಇದೆ. ಈ ನಿಯಮಕ್ಕೆ ಯೂನಿವರ್ಸಲ್ ಆದಂತಹ ಈ ನಿಯಮ, ಇದನ್ನು ಎಂದೆಂದಿಗೂ ಇದನ್ನು ಪರಿಹಾರ ಮಾಡಲು ಬರುವುದಿಲ್ಲ. ಈ ಎಂದೆಂದಿಗೂ ಈ ನಿಯಮವನ್ನು ಭಂಗ ಮಾಡಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಇದು ವ್ಯಾಪ್ತಿ ಅಂತಂತಾರೆ. ಈ ವ್ಯಾಪ್ತಿ ಅಥವಾ ನಿಯಮ ಅಂತಾರೆ, ಇದಕ್ಕೆ ಭಂಗ ಅಂತನ್ನುವುದೇ ಅದೇ ವ್ಯಭಿಚಾರ, ಅನೀಕಾಂತಿಕತ. ಅದೂ ಕಂಡಿದೆ, ಎಲ್ಲಿ ಕಂಡಿದೆ? ವನ್ನಿಗೆ ಧೂಮದಿಂದ. ಎಲ್ಲೆಲ್ಲಿ ವನ್ನಿ ಇದೆಯೋ ಅಲ್ಲಲ್ಲಿ ಹೊಗೆ ಇದೆ ಹೇಳಬಹುದಾ? ಇಲ್ಲ. ಯಾಕೆ ಇಲ್ಲಿಗೆ ಬರುವುದಿಲ್ಲ? ನಮ್ಮಲ್ಲಿ ದೃಷ್ಟಾಂತ ಕೊಡೋದು ಅಯೋಗೋಲ, ಅಯಸ್ ಕಬ್ಬಿಣ, ಕಬ್ಬಿಣದ ಗೋಲ. ಅರ್ಥಾತ್ ಒಂದು ಕಬ್ಬಿಣದ ಹಂಚು ತೆಗೆದುಕೊಳ್ಳಿ, ಕಬ್ಬಿಣದ ಹಂಚು, ಚಪಾತಿ, ಬಕ್ರಿ, ದೋಸೆ ಮಾಡುವಂತಹ ಪದಾರ್ಥ, ಒಲೆ ಇತ್ಯಾದಿ ಯಾವುದೋ ಕಬ್ಬಿಣದ ಪದಾರ್ಥ. ಆ ಕಬ್ಬಿಣದ ಪದಾರ್ಥ ಬಿಸಿಯಾಗಿದೆ, ಎಣ್ಣೆ ಬಿಸಿಯಾಗಿದೆ, ಅಂದರೆ ಅಲ್ಲಿ ಕೆಂಡ ಇದೆ, ಬೆಂಕಿ ಇದೆ, ಆದರೆ ಅಲ್ಲಿ ಹೊಗೆ ಇಲ್ಲ. ಅಂದ ಮೇಲೆ ಹೊಗೆ ಇಲ್ಲದೆ ಬನ್ನಿ ಎಂಬುದು, ಬನ್ನಿ ಇಲ್ಲದೆ ಹೊಗೆ ಇರುವುದಿಲ್ಲ. ಯಾವುದು ಇಲ್ಲದೆ ಯಾವುದು ಇರೋದಿಲ್ಲವಲ್ಲ, ಅದು ವ್ಯಾಪ್ಯ. ಯಾವುದು ಇಲ್ಲದೆ ಇರೋದಿಲ್ಲ, ಬನ್ನಿ ಇಲ್ಲದೆ ಇರುವುದಿಲ್ಲ, ಆದ್ದರಿಂದ ಬನ್ನಿ ವ್ಯಾಪಕ ಎಂದಾಗಿ ನಾವು ವ್ಯವಹಾರವನ್ನು ಮಾಡುತ್ತೇವೆ. ಇದನ್ನ ನಾನು ಸಾಧ್ಯವಾದರೆ ಈ ಸಂಬಂಧವನ್ನು ನಾನು ತಿಳಿಸಿ ಒಂದು ಸ್ವಲ್ಪ ನಾನು ನಿಮಗೊಂದು ಪೋಸ್ಟ್ ಕಳಿಸ್ತೇನೆ, ಅದನ್ನು ಸ್ವಲ್ಪ ನೋಡಿಕೊಳ್ಳಿ. ಪ್ರಾಯಶಃ ಸ್ವಲ್ಪ ಹೆಚ್ಚು ಸ್ಪಷ್ಟವಾದೀತು. ಪ್ರಮಾಣ ಬಾಧೆ ಸತಿ ತದ ಅದೃಷ್ಟ ವ್ಯಭಿಚಾರಿತ್ವಂ ನ ಭವೇ. ಒಂದು ಮಹತ್ವದ ಮಾತನ್ನು ಹೇಳ್ತಾ ಇದ್ದಾರೆ, ಎಚ್ಚರ ಕೊಡ್ತಾ ಇದ್ದಾರೆ. ಪ್ರಮಾಣ ಬಾಧೆ ಸತಿ, ಯಾವಾಗ ಪ್ರಮಾಣ ಬಾಧ ಬರುತ್ತಲ್ಲ, ಪ್ರಮಾಣ ಬಾಧ ಬಂದಾಗ ಅದೃಷ್ಟ ವ್ಯಭಿಚಾರಿತ್ವಂ ನ ಭವೇ. ಏನರ್ಥ? ಅದಕ್ಕಾಗಿ ಎಲ್ಲಿ ಪ್ರಮಾಣ ಬಾಧ ಬರುತ್ತಲ್ಲ ಅಲ್ಲಿ ವ್ಯಭಿಚಾರ ಅಂತನ್ನೋದು ಬರ್ತದೆ. ಪ್ರಮಾಣ ಬಾಧೆ ವ್ಯಭಿಚಾರ ಬಂದೇ ಬರ್ತದೆ. ಉದಾಹರಣೆಗೆ ಪ್ರಮಾಣ ಬಾಧ ಅಂದ್ರೆ ಏನು? ಪ್ರಮಾಣ ಬಾಧ ಅಂದ್ರೆ ನಾವು ನಿನ್ನೆ ಮೊನ್ನೆ ಎಲ್ಲ ಈ ದೃಷ್ಟಾಂತವನ್ನು ತೆಗೆದುಕೊಂಡಿದ್ದೇವೆ, ಅದನ್ನೇ ಅದರ ಬಗ್ಗೆನೇ ಚರ್ಚೆಯನ್ನು ಮಾಡೋಣ ಸ್ವಲ್ಪ. ಉದಾಹರಣೆಗೆ ನಾವು ನೀರು, ಜಲಾಶಯ, ಜಲಾಶಯದಲ್ಲಿ ವನ್ನಿ ಇದೆ ಅಂತ ಹೇಳಿದೆ, ಜಲಾಶಯದಲ್ಲಿ ವನ್ನಿ ಇದೆ ಅಂತ ಹೇಳಿದೆ ಅಂತ. ಯಾಕೆ? ಅದು ಪದಾರ್ಥವಾಗಿದೆ, ಆದ್ದರಿಂದಾಗಿ ಅದು ವನ್ನಿ ಇದೆ ಅಂತ ನಾನು ಹೇಳಿದೆ. ಆಗ ಜಲಾಶಯದಲ್ಲಿ ವನ್ನಿ ಇರಲು ಸಾಧ್ಯವಾ? ಇಲ್ಲ. ಜಲದಲ್ಲಿ ವನ್ನಿ ಇರಲು ಸಾಧ್ಯವಿಲ್ಲ, ಆದ್ದರಿಂದ ಹ್ರದದಲ್ಲಿ ವನ್ನಿ ಇರಲು ಸಾಧ್ಯವಿಲ್ಲ, ಆದ್ದರಿಂದ ಅಲ್ಲಿ ಪ್ರಮಾಣದ ಬಾಧ ಬಂತು. ಪ್ರಮಾಣ ಏನ್ ಹೇಳ್ತಾ ಇದೆ? ಪ್ರತ್ಯಕ್ಷ, ಅನುಮಾನ, ಆಗಮ, ಯಾವುದೇ ಒಂದು ಪ್ರಮಾಣ, ಎರಡು ಪ್ರಮಾಣ ಅಥವಾ ಮೂರು ಪ್ರಮಾಣಗಳು ಏನ್ ಹೇಳ್ತಾ ಇವೆ?
ಜಲಾಶಯದಲ್ಲಿ ಬೆಂಕಿ ಇಲ್ಲ. ಜಲಾಶಯದಲ್ಲಿ ಸರೋವರದಲ್ಲಿ ಬೆಂಕಿ ಇಲ್ಲ ಎಂದು ಹೇಳ್ತಾ ಇದ್ದದ್ದರಿಂದ ಏನಾಯಿತು? ಪ್ರಮಾಣ ಬಾಧ ಬಂತು. ಪ್ರಮಾಣ ಪ್ರತ್ಯಕ್ಷ ಪ್ರಮಾಣ, ಅದರಿಂದ ಬಾಧ ಬರ್ತಾ ಇದೆ. ಇಲ್ಲಿ ಜಲಾಶಯದಲ್ಲಿ ಬೆಂಕಿ ಇಲ್ಲ ಎಂಬ ಜ್ಞಾನ ಬರ್ತಾ ಇದೆ. ಬಾಧ ಎಂದರೆ ಯಾವುದು ನಮಗೆ ತೋರಿರುತ್ತದೋ ಅದನ್ನು ನೆಗೇಟ್ ಮಾಡೋ, ಅದನ್ನು ಇಲ್ಲ ಎಂದು ಹೇಳು. ಅದನ್ನು ಇಲ್ಲ ಅಂತ ಹೇಳುವುದು ಬಾಧ. ಶಂಕರಾಚಾರ್ಯರು ಹೇಳ್ತಾರೆ ಜಗತ್ತು ಮಿಥ್ಯಾ. ಅದಕ್ಕೆ ನಾವು ಹೇಳ್ತೇವೆ ಬಾಧ ಬರ್ತದೆ. ಏನು ಬಾಧ ಬರ್ತದೆ? ಜಗತ್ತು ಸತ್ಯ ಎಂಬುದಾಗಿ ನಮಗೆ ತೋರ್ತಾ ಇದೆ. ಅಂದರೆ ಶಂಕರಾಚಾರ್ಯರು ಹೇಳುವ ಏನೊಂದು ಮಿಥ್ಯಾತ್ವವಿದೆಯೋ ಆ ಮಿಥ್ಯಾತ್ವಕ್ಕೆ ಬಾಧ ಬಂತು. ಇದು ಬಾಧ. ನಮಗೆ ಬೆಳ್ಳಿ ತೋರಿತು, ಇದು ಬೆಳ್ಳಿಯಲ್ಲ ಅಂತನ್ನುವ ಜ್ಞಾನ ಬಾಧ. ರಾತ್ರಿ ಕತ್ತಲಲ್ಲಿ ಹಗ್ಗವನ್ನು ನೋಡಿ ನಾವು ಹಾವು ಅಂತ ತಿಳಿದೆವು, ಅದು ಹಾವು ಅಲ್ಲ ಅಂತನ್ನುವ ಜ್ಞಾನ ಬಂತು. ನಾಯಂ ಸರ್ಪ ಎಂಬುದಾಗಿ ಜ್ಞಾನ ಬಂತು. ಆ ಜ್ಞಾನಕ್ಕೆ ಬಾಧ ಅಂತ ಕರೀತಾರೆ. ಹೀಗೆ ಬಾಧ ಅಂತನ್ನುವುದು ನಮಗೆ ಬರ್ತದೆ. ಆ ರೀತಿ ಬಾಧ ಅದು ನಮಗೆ ಎಲ್ಲಿ ಬರ್ತದೋ, ಎಲ್ಲೇ ಬರಲಿ, ಎಲ್ಲೇ ಬಂದರೆ ಆಗ ಅನುಮಾನದಲ್ಲಿ ಬಂದಾಗ, ಅನುಮಾನದಲ್ಲಿ ಬಾಧ. ಪ್ರತ್ಯಕ್ಷದಲ್ಲೂ ಬಾಧ ಬರ್ತದೆ, ಆಗಮದಿಂದಲೂ ಬಾಧ ಬರ್ತದೆ, ಅನುಮಾನದಲ್ಲೂ ಬಾಧ ಬರ್ತದೆ. ಈಗ ಅನುಮಾನದಲ್ಲಿ ಬಾಧ ಬಂತು. ಅನುಮಾನದಲ್ಲಿ ಬಾಧ ಬಂದಾಗ ಆಗೋದೇನು ಅಂದ್ರೆ ಪಕ್ಷದಲ್ಲಿ ಆಶ್ರಯದಲ್ಲಿ ಸಾಧ್ಯವಿಲ್ಲ ಎಂದಾಯಿತು. ಪರ್ವತದಲ್ಲಿ ಬನ್ನಿ ಇದೆ ಅಂತ ನಾನು ಹೇಳಿದೆ, ಅಲ್ಲಿ ಬಾಧ ಬರುವುದಿಲ್ಲ. ಯಾಕೆಂದ್ರೆ ಪರ್ವತದಲ್ಲಿ ಬೆಂಕಿ ಇದ್ದೇ ಇದೆ. ಆದ್ದರಿಂದ ಬೆಂಕಿ ಇಲ್ಲ ಅಂತ ಹೇಳುವಂತೆ ಬಾಧ ಬರುವುದಿಲ್ಲ. ಜಲಾಶಯದಲ್ಲಿ ಬೆಂಕಿ ಇದೆ ಅಂತ ಯಾರಾದರೂ ಹೇಳಿದಾಗ ಜಲಾಶಯದಲ್ಲಿ ಬೆಂಕಿ ಇಲ್ಲ ಎಂಬುದಾಗಿ ಬಾಧ ಬರುತ್ತೆ. ಹೀಗೆ ಯಾವಾಗ ಬಾಧ ಬರುತ್ತೋ ಆಗ ಎಲ್ಲಿ ನಾವು ವನ್ನಿಯನ್ನು ಸಾಧಿಸಲು ಹೊರಟಿದ್ದೆವೋ ಆ ವನ್ನ ಆ ಜಲಾಶಯದಲ್ಲೇನೆ ವನ್ನಿ ಇಲ್ಲ ಎಂದು ಸಿದ್ಧವಾಯಿತು. ವನ್ನಿ ಇಲ್ಲ ಅಂತಾದ ಮೇಲೆ ವನ್ನಿ ಇಲ್ಲದಿದ್ದ ಜಾಗದಲ್ಲಿ ನಾವೇನು ರೀಸನ್ ಹೇತು ಲಿಂಗ ಯುಕ್ತಿಯನ್ನು ಕೊಟ್ಟಿದ್ದೇವೆ ಆ ಯುಕ್ತಿ ಬಂದು ಬಿಟ್ಟಿತು. ಆಗ ಅದು ವ್ಯಭಿಚಾರ, ಸಾಧ್ಯವಿಲ್ಲ, ಹೇತುವಿದೆ, ವ್ಯಭಿಚಾರ ಬಂತು. ಆದ್ದರಿಂದ ವ್ಯಭಿಚಾರ ಬಂದಾಗ ಅದೃಷ್ಟ ವ್ಯಭಿಚಾರಿತ್ವ, ವ್ಯಭಿಚಾರ ಕಾಣುವುದಿಲ್ಲ ಅಂತ ಇಲ್ಲ, ವ್ಯಭಿಚಾರ ಕಂಡೇ ಕಾಣುತ್ತದೆ. ಅದೃಷ್ಟ ವ್ಯಭಿಚಾರಿತ್ವ ನ ಭವೇ, ಅಂದರೆ ವ್ಯಭಿಚಾರ ಬಂದೇ ಬರುತ್ತದೆ, ಬರೋದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ಪ್ರಮಾಣ ಬಾಧ ಬಂದಿದೆ ಎಂದಾಗಿ ಹೇಳ್ತಾ ಇದ್ದ. ಪ್ರಮಾಣ ಬಾಧೇನ, ಉದಾಹರಣೆಗೆ ಅವರು ಟೀಕಾಚಾರ್ಯರು ಒಂದು ಅನುಮಾನವನ್ನು ಮಾಡುತ್ತಾರೆ. ತಿಳ್ಕೊಳ್ಳಿ, ಏನು ಅನುಮಾನ? ನಾನೊಂದು ಅನುಮಾನವನ್ನು ಹೇಳಿದ್ದೆ, ಇನ್ನೊಂದು ತರಹದ ಅನುಮಾನವನ್ನು ಟೀಕಾಕೃತ್ಪಾದರು ನಮಗೆ ತಿಳಿಸ್ತಾ ಇದ್ದಾರೆ. ವನ್ನಿ, ವನ್ನಿಯನ್ನೇ ಪಕ್ಷ ಮಾಡಿದ್ದಾರೆ, ಆಶ್ರಯವಾಗಿ ಇಟ್ಟುಕೊಂಡು. ಶೀತ, ಬಿಸಿ ಇಲ್ಲ, ತಣ್ಣಗಿದೆ, ಬೆಂಕಿ ತಣ್ಣಗಿದೆ ಎಂದು ಅನುಮಾನವನ್ನು ಮಾಡುತ್ತಿದ್ದಾನೆ ಒಬ್ಬ ಮೂರ್ಖ ದಡ್ಡ, ಅಥವಾ ಗೊತ್ತಿದ್ರೂ ಮೋಸ ಮಾಡೋದಕ್ಕಾಗಿ ಮಾಡ್ತಾ ಇದ್ದಾನೆ. ವನ್ನಿ ಶೀತ ಪದಾರ್ಥತ್ವ ಎಂಬುದಾಗಿ, ಕೃತಕತ್ವ ಎಂಬುದಾಗಿ ಅನುಮಾನವನ್ನು ಮಾಡಿದ. ವನ್ನಿ ಶೀತ ಯಾಕೆ ಅಂದರೆ ಕೃತಕತ್ವ ಎಂಬುದಾಗಿ ಅನುಮಾನವನ್ನು ಮಾಡಿದ. ಹೀಗೆ ಅನುಮಾನವನ್ನು ಮಾಡಿದ ಸಂದರ್ಭದೊಳಗೆ ವನ್ನಿಯಲ್ಲಿ ಬೆಂಕಿಯಲ್ಲಿ ಶೀತತ್ವ ಉಂಟ, ತಣ್ಣಗತನ ಇದೆಯಾ? ಅಲ್ಲ, ಬಿಸಿ ಇದೆ ಅದು. ಹಾಗಾದರೆ ನಮ್ಮ ಆ ಬಿಸಿ ಅಂತ ಹತ್ತಿದ್ದು ಎದರಿಂದ? ಬಿಸಿ ಎಂದು ಗೊತ್ತಾದದ್ದು ಎದರಿಂದ? ನಮ್ಮ ತ್ವಗೀಂದ್ರಿಯದಿಂದ, ಚರ್ಮದ ಮೇಲಿರುವಂತಹ ತ್ವಗೀಂದ್ರಿಯದಿಂದ ನಮಗೆ ಗೊತ್ತಾಗಿದೆ ಬಿಸಿ ಇದೆ.
ಆ ತೊಹೀಂದ್ರಿಯ ಅಂತ ಅನ್ನೋದು ಪ್ರತ್ಯಕ್ಷ. ಪ್ರತ್ಯಕ್ಷದಿಂದ ನಮಗೆ ಗೊತ್ತಾಯಿತು ಬಿಸಿ ಇದೆ, ಪ್ರತ್ಯಕ್ಷದಿಂದ ಗೊತ್ತಾಯಿತು ಶೀತವಲ್ಲ. ವನ್ನಿ ಎನ್ನುವಂತಹ ಪಕ್ಷದಲ್ಲಿ ಶೀತತ್ವವೆಂಬ ಸಾಧ್ಯ ಇಲ್ಲ ಎಂದು ನಾವು ಪ್ರತ್ಯಕ್ಷದಿಂದ ನಿಶ್ಚಯ ಮಾಡಿದೆವು. ಪ್ರತ್ಯಕ್ಷದಿಂದ ನಿಶ್ಚಯವಾದದ್ದಕ್ಕೆ ವನ್ನಿ ಎಂಬ ಪಕ್ಷದಲ್ಲಿ ಶೀತತ್ವವೆಂಬ ಸಾಧ್ಯ ಇಲ್ಲ ಎಂದು ಅವನು ಶೀತತ್ವವನ್ನು ಸಾಧನ ಮಾಡ್ತಾ ಇದ್ದಾನೆ. ವನ್ನಿ ಶೀತ ಕೃತಕತ್ವ ಎಂಬ ರೀಸನ್ ಯುಕ್ತಿಯನ್ನು ಕೊಟ್ಟು, ವನ್ನಿ ಶೀತ ಕೃತಕತ್ವ ಎಂಬ ಯುಕ್ತಿಯನ್ನು ಕೊಟ್ಟು ಅವನು ಸಾಧನ ಮಾಡ್ತಾ ಇದ್ದಾನೆ ಶೀತತ್ವವನ್ನು. ತಣ್ಣಗತನ ಅಂತನ್ನುವುದನ್ನ ಅವನು ಸಾಧನೆ ಮಾಡ್ತಾ ಇರುವಾಗ ನಮಗೆ ಸ್ಪಷ್ಟವಾಗಿ ಅವನಿಗೂ ಬಾಧ ಬರ್ತದೆ, ನಮಗೂ ಬಾಧ ಬರ್ತದೆ, ಎಲ್ಲರಿಗೂ ಬಾಧ ಬರ್ತದೆ. ವನ್ನಿ ಶೀತವಾಗಿಲ್ಲ, ವನ್ನಿ ಬಿಸಿಯಾಗಿದೆ ಎಂಬುದಾಗಿ ನಮಗೆ ಪ್ರತ್ಯಕ್ಷ ಬಂತು. ಆ ಪ್ರತ್ಯಕ್ಷದಿಂದ ಬಾಧ ಬಂತು. ಪ್ರತ್ಯಕ್ಷದಿಂದ ಬಾಧ ಬಂತು ಆದ್ದರಿಂದಾಗಿ ವನ್ನಿ ಎಂಬ ಪಕ್ಷದಲ್ಲಿ ಶೀತತ್ವ ಎಂಬಂತಹ ಸಾಧ್ಯದ ಅಭಾವ ಸಿದ್ಧವಾಯಿತು. ವನ್ನಿ ಎಂಬ ಪಕ್ಷದಲ್ಲಿ ಶೀತತ್ವ ಎಂಬ ಸಾಧ್ಯದ ಅಭಾವ ಸಿದ್ಧವಾಯಿತು. ಶೀತತ್ವ ಎಂಬ ಅಭಾವ, ಶೀತತ್ವ ಎಂಬ ಸಾಧ್ಯದ ಅಭಾವ ಯಾವಾಗ ಬಂತೋ ಆಗ ಅದಕ್ಕೇನಂತಾರೆ, ಅದಕ್ಕೆ ಪ್ರಮಾಣ ಬಾಧ ಬಂತು. ಪ್ರಮಾಣ ಬಾಧ ಬಂದಾಗ ಅಗ್ನಿಯಾದೇಹೇ ಅಗ್ನಿಗೆ ಶೈತ್ಯಾದ್ಯಪಹಾರೇ ಶೈತ್ಯ ಇಲ್ಲ ಎಂದು ಸಿದ್ಧವಾಯಿತು. ಪ್ರಮಾಣ ಬಾಧದಿಂದ ಅಗ್ನಿಯಲ್ಲಿ ಶೀತತ್ವ ಅಪಹಾರ, ಅಪಹಾರ ಅಂದರೆ ಇಲ್ಲ ಎಂದು ಸಿದ್ಧವಾಯಿತು. ಅಪಹಾರೇ ಸತಿ ತತ್ರೈವ ಆಗ ಆ ಬನ್ನಿಯಲ್ಲೇನೆ ಬೆಂಕಿಯಲ್ಲೇನೆ ಹೇತುವಾದ ಕೃತಕತ್ವ ಉಂಟು. ಕೃತಕತ್ವಾದೇಹೇ ಸಾಧ್ಯ ವ್ಯಭಿಚಾರ ದರ್ಶನ, ಕೃತಕತ್ವ ಎಂಬಂತಹ ಹೇತುವಿದೆ, ಸಾಧ್ಯವಿಲ್ಲ ಹೇತುವಿದೆ, ಇದೇ ವ್ಯಭಿಚಾರ. ಹೇತುವಿದ್ದಲ್ಲೆಲ್ಲ ಸಾಧ್ಯವಿರಬೇಕಾಗಿತ್ತು, ಅದೇ ವ್ಯಾಪ್ತಿ. ಆದರೆ ಸಾಧ್ಯವಿಲ್ಲದೇನೆ ಹೇತುವಿದೆ, ಇದೇ ವ್ಯಭಿಚಾರ. ಯಾಕೆ ಬಂತು? ಬಾಧ ಬಂದದ್ದರಿಂದ. ಬಾಧ ಬಂದಾಗ ಸಾಧ್ಯವಿಲ್ಲವೆಂದು ನಿಶ್ಚಯವಾಗತ್ತೆ, ಬಾಧ ಬಂದಾಗ ಸಾಧ್ಯವಿಲ್ಲವೆಂದು ನಿಶ್ಚಯವಾಯಿತು. ಸಾಧ್ಯವಿಲ್ಲದ ಜಾಗದಲ್ಲಿ ಹೇತುವಿದೆ ಅಂತನ್ನುವುದು ಸಿದ್ಧವಾದದ್ದಕ್ಕಾಗಿ ಹೇತು ಸಾಧ್ಯವಿಲ್ಲ ಹೇತುವಿದೆ, ಸಾಧ್ಯವಿಲ್ಲ ಹೇತುವಿದೆ ಆದ್ದರಿಂದ ಆ ಹೇತುವು ಸಾಧ್ಯವ್ಯಭಿಚಾರಿ. ಈ ವ್ಯಭಿಚಾರ ಬರುವುದಕ್ಕೆ ಹೇಗೆ ಬಂದದ್ದು? ಬಾಧ ಬಂದಾಗ. ಬಾಧ ಬಂದದ್ದರಿಂದ ವ್ಯಭಿಚಾರ ಬಂತು ಎನ್ನುವಂತಹ ಒಂದು 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 ಸಮಸ್ಯೆ, ಒಂದು ಪ್ರಮೇಯವನ್ನ, ಒಂದು ತತ್ವವನ್ನ ಟೀಕಾಕಟ್ಪಾದರು ಶ್ರೀಪದಾಚಾರ್ಯರ ವಾಕ್ಯ ಶ್ರೀಪದಾಚಾರ್ಯರು ಹೇಳ್ತಾ ಇದ್ದಾರೆ, ಟೀಕಾರಾಯರು ವಿವರಣೆ ಮಾಡ್ತಾ ಇದ್ದಾರೆ. ಪ್ರಮಾಣ ಬಾಧೇನ ಅಜ್ಞಾದೇಹೇ ಶೈತ್ಯಾದ್ಯಪಹಾರೇ ಸತಿ, ಶೀತತ್ವವನ್ನು ಇಲ್ಲ ಅಂತ ಅಲ್ಲಗಳೆದ ಮೇಲೆ, ಶೀತತ್ವವಿಲ್ಲ ತಣ್ಣಗತನ ಇಲ್ಲ ಎಂದು ಅಲ್ಲಗಳೆದ ಮೇಲೆ ಹೇಗೆ ಅಲ್ಲಗಳೆಯೋದು? ಪ್ರತ್ಯಕ್ಷದಿಂದ. ಏನದು ಪ್ರತ್ಯಕ್ಷ? ವನ್ನಿ ಉಷ್ಣಃ ಎನ್ನುವ ಪ್ರತ್ಯಕ್ಷ. ವನ್ನಿ ಉಷ್ಣಃ ಎನ್ನುವುದು ಪ್ರಮಾಣ ಬಾಧ, ಅದರಿಂದಾಗಿ ವನ್ನಿ ಶೀತಃ ಅಂತನ್ನುವುದು ಹೊರತೊಯ್ತು, ಅಪಹಾರೆ ಶೀತತ್ವ ಹೋಯ್ತು. ಆಗ ತತ್ರೈವ ಲಿಂಗಸ್ಯ ಕೃತಕತ್ವಾದೇಹೇ ಸಾಧ್ಯ ವ್ಯಭಿಚಾರ ದರ್ಶನ. ತದನೇನ ಇದರಿಂದ ಏನ್ ಹೇಳಿದಂತಾಯಿತು ಅಂದ್ರೆ, ಬಾಧ ಎನ್ನುವುದು ವ್ಯಾಪ್ತಿ ಭಂಗ ಹೇತುತಯ ದೂಷಣತ್ವಂ ಇತ್ಯುಕ್ತಂ ಭವತಿ. ಬಾಧವು ವ್ಯಾಪ್ತಿಯ ಭಂಗವನ್ನ, ವ್ಯಾಪ್ತಿಯ ಭಂಗವನ್ನ ಅಂದರೆ ವ್ಯಭಿಚಾರವನ್ನ, ವ್ಯಾಪ್ತಿಯ ಭಂಗವನ್ನ ಅಂದರೆ ವ್ಯಭಿಚಾರವನ್ನ ತಂದು ಕೊಟ್ಟು ದೂಷಣವಾಗುತ್ತದೆ, ದೋಷವಾಗುತ್ತದೆ. ಮಡಿಯಲ್ಲಿದ್ದವನಿಗೆ, ಮಡಿಯಲ್ಲಿದ್ದವನಿಗೆ ಯಾವುದಾದರೂ ಒಂದು
ಎಲುಬು ತಾಕಿದರೆ ಆಗ ಅವನಿಗೆ ಬಯಲಿಗೆಯಾಗುತ್ತದೆ. ಹಾಗಾಗಿ ಆ ಎಲುಬು ಎನ್ನುವುದು ಮೈಲಿಗೆಯನ್ನು ಉಂಟು ಮಾಡಿ ಅವನನ್ನು ಕೆಡಿಸಿ ಹಾಕಿತು. ಎಲುಬು ಅಸ್ಥಿ, ಅಸ್ಥಿಯ ಸಂಸರ್ಗ ಮೈಲಿಗೆಯನ್ನು ಉಂಟು ಮಾಡಿ ಆ ವ್ಯಕ್ತಿಯನ್ನ ಪೂಜೆ ಮಾಡುವ, ಯಜ್ಞವನ್ನು ಮಾಡುವ, ಭೋಜನಕ್ಕೆ ಕೊಡುವ ವ್ಯಕ್ತಿಯನ್ನ ಹಾಳು ಮಾಡಿತು, ಕೆಡಿಸಿ ಹಾಕಿತು ಅಂತ ಹೇಗಂತೇವೋ ಆ ರೀತಿಯಾಗಿ ಪ್ರಮಾಣಬಾಧ ಎನ್ನುವುದು ವ್ಯಭಿಚಾರವನ್ನು ತಂದು ವ್ಯಾಪ್ತಿಭಂಗವನ್ನುಂಟು ಮಾಡಿ ಆ ವ್ಯಾಪ್ತಿಭಂಗದ ಮುಖೇನ ಅನುಮಾನವನ್ನು ಹಾಳು ಮಾಡಿತು. ಹಿಂದೊಮ್ಮೆ ಹೇಳಿದ್ದಾರೆ, ಪ್ರಮಾಣಬಾಧ ಎನ್ನುವುದು ಅವಿಷಯ ವೃತ್ತಿತ್ವೇನ ದೋಷ. ಅಂದ್ರೆ ಯಾವುದನ್ನು ಸಾಧನೆ ಮಾಡಬಾರದೋ ಅಂಥದ್ದನ್ನು ಸಾಧನೆ ಮಾಡಲು ತೊಡಗಿದೆ ಎನ್ನುವ ಕಾರಣಕ್ಕೆ ದೋಷ ಅಂತ ಒಂದು ಹೇಳಿದ್ರು. ಹಿಂದೆ ಹೇಳಿದ್ದಾರೆ ಏನನ್ನು ಸಹ, ನಾನು ಆಕಾಶ ಕೊಡಲಿ ಇತ್ಯಾದಿ ದೃಷ್ಟಾಂತಗಳನ್ನು ಕೊಟ್ಟು ಎರಡು ಮೂರು ಸಲ ನಾನು ಅದನ್ನು ತಿಳಿಸಿದ್ದೇನೆ. ಹಾಗಾಗಿ ನಾವು ಪ್ರಮಾಣಬಾಧ ಎನ್ನುವುದು ಎರಡು ಕಡೆಯಿಂದಲೂ ದೋಷವಾಗುತ್ತದೆ. ಒಂದು ನೇರವಾಗಿ ಹೆಡ್ ಆನ್ ನೇರವಾಗಿ ನೆಗೇಷನ್ ಮಾಡುವಂತಹದ್ದು, ಒನ್ನಿ ಶೀತ ಎಂದಾಗ ಒನ್ನಿ ಉಷ್ಣ ಎನ್ನುವುದು ನೇರವಾಗಿ ವಿರೋಧವನ್ನು ಉಂಟು ಮಾಡಿತು. ಈ ನೇರವಾದ ವಿರೋಧವನ್ನು ಉಂಟು ಮಾಡುವ ತಾಕತ್ತೂ ಇದೆ ಬಾಧಕ್ಕೆ, ಅದು ಮೊಟ್ಟ ಮೊದಲಿನ ತಾಕತ್ತು, ದೊಡ್ಡ ಸಾಮರ್ಥ್ಯ. ಅದರ ಜೊತೆಗೆ ಕೇವಲ ಈ ರೀತಿಯಾಗಿ ಶೀತತ್ವವನ್ನ ನೆಗೇಟ್ ಮಾಡುವುದು ಮಾತ್ರವಲ್ಲ, ಉಷ್ಣತ್ವವನ್ನು ಹೇಳಿ ಶೀತತ್ವವಿಲ್ಲ ಅಂತ ಹೇಳುವುದು ಮಾತ್ರವಲ್ಲ, ಜೊತೆಗೆ ಶೀತತ್ವವಿಲ್ಲದಂತಹ ವನ್ನಿಯಲ್ಲಿ ಕೃತಕತ್ವ ಎಂಬಂತಹ ಹೇತುವು ಇದ್ದದ್ದರಿಂದ ವ್ಯಭಿಚಾರ ಬಂದಿತು, ವ್ಯಾಪ್ತಿಭಂಗವಾಗಿತು ಅಂತನ್ನುವಂತಹ ಒಂದು ತತ್ವವನ್ನು ನಮಗೆ ತಿಳಿಸುತ್ತಿದ್ದಾರೆ. ತಥಾಚ ಬಾಧ ಎನ್ನುವುದು ಅವಿಷಯ ವೃತ್ತಿತ್ವೇನ ದೂಷಣ, ಮತ್ತು ಬಾಧ ಎನ್ನುವುದು ವ್ಯಭಿಚಾರ ಉನ್ನಾಯಕತೆಯ ವ್ಯಾಪ್ತಿಭಂಗ ಹೇತುತಯ ದೂಷಣ, ಎರಡು ರೀತಿಯಿಂದ ದೋಷವಾಗುತ್ತದೆ ಎಂದು ತಿಳಿಸುತ್ತಿದ್ದಾರೆ. ಹೀಗಾದರೆ ಹಾಗಾದರೆ ಅವಿಷಯ ವೃತ್ತಿತ್ವೇನ ದೋಷ, ವ್ಯಾಪ್ತಿಭಂಗ ಹೇತುತಯ ದೋಷ ಎಂದು ಎರಡು ರೀತಿಯಿಂದ ದೋಷ ಅಂತ ಹೇಳ್ತಾ ಇದ್ದೀರಲ್ಲ ನೀವು, ಯಾವಾಗಲಾದರೂ ಹೇಗೂ ಅದು ದೋಷವಾಗಬಹುದಾ ಅಂತನ್ನುವ ಪ್ರಶ್ನೆಗೆ ಟೀಕಾರಾಯರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಅತ್ರಾಯಂ ವಿವೇಕ ಪರಾತ್ಮ ಪ್ರಯೋಗ ಉತ್ತರ ಕಾಲಂ ಅವಿಷಯ ವೃತ್ತಿತ್ವಮೇವ ಉದ್ಭಾವ್ಯಂ ನ ವ್ಯಾಪ್ತಿಭಂಗ. ಅದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಏನು ವ್ಯವಸ್ಥೆ ಅಂದರೆ ಬಹಳ ಸುಂದರವಾದ ವ್ಯವಸ್ಥೆ. ನಮ್ಮ ಮನಸ್ಸಿನಲ್ಲಿ, ಮನುಷ್ಯನ ಮನಸ್ಸು ಅಥವಾ ಎಲ್ಲ ಪ್ರಾಣಿಗಳ ಮನಸ್ಸು, ಆ ಸಾಕ್ಷಿ ಅಂತನ್ನೋದೇನಿದೆ, ಮನಸ್ಸೇನಿದೆ, ಅದು ಪದಾರ್ಥವನ್ನು ನೋಡ್ತಾ ನೋಡ್ತಾ ಇದ್ದಂತೆ ಆ ಪದಾರ್ಥಗಳಲ್ಲಿ ನಾನಾ ವಿಧವಾದ ಗುಣಧರ್ಮಗಳಲ್ಲಿ ಒಂದು ರಿಲೇಷನ್ ಅನ್ನ ನೋಡ್ತಾನೇ ಹೋಗ್ತದೆ, ಒಂದು ಸಂಬಂಧವನ್ನು ಕಾಣುತ್ತಲೇ ಇರುತ್ತದೆ. ಇದು ಕಣ್ಣಿನ ಅಥವಾ ಬೇರೆ ಬೇರೆ ಇಂದ್ರಿಯಗಳ ಹಾಗೂ ಮನಸ್ಸಿನ ಕೊನೆಗೆ ಸಾಕ್ಷಿಯ ಸ್ವಭಾವ ಬಹಳ ಮಹತ್ವದ್ದು. ಭಗವಂತ ಕೊಟ್ಟಂತಹದ್ದು ಇಂಟ್ರಿನ್ಸಿಕ್ ಆದ, ಕೆಲವರ ಒಬ್ಸರ್ವೇಷನ್ ಅಷ್ಟು ಸರಿಯಾಗಿ ಇರೋದಿಲ್ಲ ಆದ್ದರಿಂದ ದೇ ಮಿಸ್, ಆದರೆ ಅನೇಕರಿಗೆ ಇರುತ್ತದೆ ಆದ್ದರಿಂದ ಅವರಿಗೆ ಅದು ಜ್ಞಾನವಾಗ್ತದೆ. ಉದಾಹರಣೆಗೆ ನಾನೊಂದು ಸಣ್ಣ ಉದಾಹರಣೆಯನ್ನು ಕೊಡ್ತೆ. ಯಾವಾಗ ಯಾವಾಗ ನಾವು ಮೋದಿಯನ್ನು ನೋಡ್ತೇವೋ ಆಗಾಗ SPGಯನ್ನು ನಾವು ನೋಡ್ತೇವೆ ಅಂತ ತಿಳಿದು ಉದಾಹರಣೆಗೆ ಹೇಳಿ.
ಒಬ್ಬ ಸ್ವಾಮಿಗಳಿದ್ದಾರೆ, ಆ ಸ್ವಾಮಿಗಳನ್ನು ನೋಡಿದಾಗ ಆ ಸ್ವಾಮಿಗಳ ಜೊತೆಗೆ ಅವರ ದಿವಾನರೋ ಅಥವಾ ಅವರ ಅಸಿಸ್ಟೆಂಟ್ ಪರ್ಸನಲ್ ಅಸಿಸ್ಟೆಂಟೋ ಯಾರಿರ್ತಾರೆ ಅವರು ಯಾವಾಗಲೂ ಕಾಣ್ತಾರೆ ಅಂತ ಅಂತ ಹೇಳಿ ಅಂತ ತಿಳಿ. ಯಾವಾಗ ನಾವು ವೆಂಕಟೇಶ ದೇವರನ್ನು ನೋಡ್ತೇವೆ, ತಿರುಪತಿಯ ವೆಂಕಟೇಶನನ್ನು ನೋಡ್ತೇವೆ, ಆ ವೆಂಕಟೇಶನನ್ನು ನೋಡುವಾಗ ಆ ವೆಂಕಟೇಶನ ನಾಮ ಹಾಗೂ ವೆಂಕಟೇಶನ ಅಕ್ಕಪಕ್ಕದಲ್ಲಿರುವಂತಹ ಶಂಖಚಕ್ರಗಳು ಮೇಲಿನ ಕಿರೀಟ ಇಷ್ಟನ್ನು ನಾವು ನೋಡ್ತೇವೆ. ಹೌದಾ? ಈ ವಿಧವಾದಂತಹ ಪದಾರ್ಥಗಳನ್ನು ನೋಡಿದಾಗ ನಾವು ಅವುಗಳಲ್ಲಿ ಒಂದು ರಿಲೇಷನ್ ಅನ್ನ ನಾವು ನಮ್ಮ ಬುದ್ಧಿಯಲ್ಲಿ ಕೆಲವು ಸಲ ಆಕಸ್ಮಿಕವಾಗಿ ಸಹಜವಾಗಿಯೇ ಡೆವಲಪ್ ಆಗಿಬಿಟ್ಟಿರುತ್ತೆ, ಕೆಲವೊಮ್ಮೆ ನಾವೇ ಅದನ್ನು ಬುದ್ಧಿಪೂರ್ವಕವಾಗಿ ಗ್ರಹಣ ಮಾಡ್ತೇವೆ. ಇದು ಎಲ್ಲ ಕಡೆಗಿದೆ, ಇದಕ್ಕೆ ವ್ಯಾಪ್ತಿ ಅಂತಂತಾರೆ. ಇದು ಎಲ್ಲ ಕಡೆಗೂ ಈ ವಿಧವಾಗಿರತಕ್ಕಂಥದ್ದು ಬಂದೇ ಬರ್ತದೆ. ಈ ವ್ಯಾಪ್ತಿ ಏನಿದೆಯಲ್ಲ, ಇದು ಸತತವಾಗಿ ನಮ್ಮ ಅನುಭವದಲ್ಲಿ ಯಾವಾಗಲೂ ಬರ್ತಾ ಇರ್ತದೆ, ಯಾವಾಗಲೂ ಬರ್ತಾ ಇರ್ತದೆ. ಒಂದಿಲ್ಲವಾದ ಪದಾರ್ಥಗಳಿಗೆ ಬರ್ತಾ ಇರ್ತದೆ. ನಾವು ಟ್ರೈನಲ್ಲಿ ಪ್ರಯಾಣವನ್ನು ಮಾಡ್ತಾ ಇರುವಾಗ ಟ್ರೈನಿನಿಂದ ಕೆಳಗಿಳಿರುತ್ತೇವೆ, ಕೈಕಾಲು ಸಡ್ಲಾಗಿ ಓಡಾಡೋಣ ಅಂತ ಒಂದು 5 ನಿಮಿಷ 2 ನಿಮಿಷ ಅದು ಎಷ್ಟೊತ್ತಿರುತ್ತೋ ಅಷ್ಟನ್ನು ನೋಡಿಕೊಂಡು ನಾವು ಕೆಳಗಿಳಿದಿರ್ತೇವೆ. ಹಾರ್ನ್ ಮಾಡಿದ ತಕ್ಷಣ ನಾವೆಲ್ಲ ಗಡಿಬಿಡಿ ಅಂತ ಹತ್ತಿ ಒಳಗೆ ನಮ್ಮ ಸ್ಥಾನದಲ್ಲಿ ಕೂತ್ಕೋತೇವೆ. ಹೌದಾ? ಹೀಗೆ ನಾವು ಏನು ಮಾಡ್ತೇವಲ್ಲ, ಈಗಲೂ ಕೂಡ ಆ ಸಂದರ್ಭದಲ್ಲೂ ಹಾರ್ನ್ ಬಾರಿಸಿದ್ದಾನೆ ಅಂದ್ರೆ ಹಾಗಾದ್ರೆ ಈಗ ಹೊರಡ್ತಾನೆ ಅಂತ ತಿಳ್ಕೋತೇವೆ. ಭಾರಿ ಜೋರಾಗಿ ಗಾಳಿ ಬರ್ಲಿಕ್ಕೆ ಶುರುವಾಯ್ತು ಅಂತಂದ್ರೆ ಹಾಗಾದ್ರೆ ಇನ್ನು ಮಳೆ ಬರುತ್ತೆ ಅಂತೇವೆ, ಮೋಡಗಳೆಲ್ಲ ಬರ್ತವೆ ಅಂತಂತದೆ, ಸೊ ಮೋಡ ಎಲ್ಲ ಹೋಗಿ ಬಿಡುತ್ತದೆ ಅಂತೇವೆ. ಏನೇನೋ ಇದೇನ್ ಸಂಬಂಧವನ್ನ ನಾವು ಗ್ರಹಣ ಮಾಡ್ತಾ ಇದ್ದೇವಲ್ಲ, ಈ ಸಂಬಂಧವನ್ನ ರಿಲೇಷನ್ ಅನ್ನ ವ್ಯಾಪ್ತಿಯನ್ನ ನಾವು ಸತತವಾಗಿ ಗ್ರಹಣ ಮಾಡ್ತಾ ಇರ್ತೇವೆ. ಆಲ್ವೇಸ್ ಬಿ ಒಬ್ಸರ್ವ್, ನೋಯಿಂಗ್ಲಿ ಅನ್ನೋಯಿಂಗ್ಲಿ ಇದು ನಡೆದೇ ಇರ್ತದೆ. ಇದಕ್ಕೇನಂತಾರೆ ಅಂತಂದ್ರೆ ನಮ್ಮ ಶಾಸ್ತ್ರದಲ್ಲಿ ವ್ಯಾಪ್ತಿ ಗ್ರಹಣ ವೇಲಾಯ ಅಂತ ಕರೀತಾರೆ. ವ್ಯಾಪ್ತಿ ಗ್ರಹಣ ವೇಲಾಯ ಅಂದರೆ ನಾವು ಒಬ್ಸರ್ವ್ ಮಾಡ್ತಾ 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 ವ್ಯಾಪ್ತಿ ಜ್ಞಾನವನ್ನ ಮಾಡಿಕೊಳ್ಳುತ್ತಿರುತ್ತೇವೆ. ಯಾವಾಗ ಯಾವಾಗ ಹಾರ್ನ್ ಬರಿಸುತ್ತೋ ಆಗಾಗ ಟ್ರೇನು ಮೂವ್ ಆಗತ್ತೆ. ಇದೊಂದು ವ್ಯಾಪ್ತಿ. ಯಾವಾಗ ಆಕಾಶದಲ್ಲೆಲ್ಲ ಕಪ್ಪು ಬಣ್ಣ ಬಂದಿರುತ್ತೆ ಆಗ ಅದು ಮಳೆ ಆಗತ್ತೆ ಸ್ವಲ್ಪ ಹೊತ್ತಿನಲ್ಲಿ. ಏ ಭಾರಿ ಮಾಡದಪ್ಪ, ಹೋಗ್ಬೇಡ, ಮಳೆಯಲ್ಲಿ ಸಿಕ್ಕು ಬೀಳ್ತಿ, ಪ್ರಯಾಣ ಬೇಡ. ಹೀಗೆ ಇವೆಲ್ಲ ನಾವು ನಮ್ಮ ಅಬ್ಸರ್ವೇಷನ್ ತಾನೇ. ಇದಕ್ಕೇನಂತಾರೆ, ಇದಕ್ಕೆ ನಾವು ನೀನು ಹೊರಗೆ ಹೋಗಬೇಡ, ಮಳೆ ಆಗುವ ಸಂಭವವಿದೆ, ಮಳೆ ಬರುತ್ತೆ ಅಂತನ್ನುವುದೇನ್ ಮಾತಿದೆ, ಇದು ಅನುಮಾನ. ಇನ್ನು ಮೇಲೆ ಮಳೆ ಬರ್ತದೆ, ಇನ್ನೊಂದು 1/2 ಗಂಟೆಯಲ್ಲಿ 1 ಗಂಟೆಯಲ್ಲಿ ಮಳೆ ಬರ್ತದೆ, ಕಪ್ಪು ಮೋಡಗಳಿದೆ ಅಂತನ್ನುವ ಮಾತೇನಿದೆ ಇದು ಅನುಮಾನ. ಅದಕ್ಕಿಂತಲೂ ಮೊದಲು ನಾವು 10,000 ಬಾರಿ 100,000 ಬಾರಿ ಕಪ್ಪು ಮೋಡಗಳು ಬಂದಾಗ ಮಳೆ ಬಂದದ್ದನ್ನ ಅನುಭವಿಸಿದ್ದೇವಲ್ಲ, ಅದು ವ್ಯಾಪ್ತಿಗ್ರಹಣ. ಹೀಗೆ ವ್ಯಾಪ್ತಿಗ್ರಹಣವನ್ನು ನಾವು ಅಂಟೀನ್ ಟೈಮ್ಸ್, ಒಂದಲ್ಲ ಎರಡಲ್ಲ ಮೂರಲ್ಲ, ಕೆಲವು ಕಡೆಗೆ 2-3 ಸಲ, ಕೆಲವು ಕಡೆಗೆ 100,000 ಸಲ. ಒಬ್ಬ ಡಾಕ್ಟರ್ ವಿಸಿಟ್ಗೆ ಬರ್ತಾನೆ ಅಂದ್ರೆ ಅವನ ಜೊತೆಗೆ ಒಬ್ಬ ಅವನ ಅಸಿಸ್ಟೆಂಟ್ ಒಬ್ಬವನು ಬರ್ತಾನೆ, ಅವನು 2 ಸಲ 3 ಸಲ ಬಂದಿರ್ತಾನೆ, ಅಷ್ಟಕ್ಕೇನೆ ನಾವು ಅವನನ್ನ ಅವನಿಗೆ ವ್ಯಾಪ್ಯ ಅಂತ ತಿಳ್ಕೋತೇವೆ. ಅದು ಬೇರೆ, ಕೆಲವು ಸಲ 3 ಸಲ ಸಾಕು, ಕೆಲವು ಸಲ 100,000 ಸಲ ನಾವು ನೋಡಬೇಕಾಗತ್ತೆ ಇತ್ಯಾದಿ. ಸೊ ಇಟ್ ಆಲ್ ಡಿಪೆಂಡ್ಸ್ ಅಂತ ಹೇಳಿ ಪ್ರಮಾಣ ಪದ್ಧತಿಯಲ್ಲಿ ಟೀಕಾಗತ್ತಪ್ಪ ಆದ್ರೆ ಹೇಳ್ತಾರೆ. ಹೇಳಿ, ಈ ಮಾತೇನಿದೆಯಲ್ಲ, ಈ ರೀತಿಯಾಗಿ ವ್ಯಾಪ್ತಿ ಗ್ರಹಣ ಆಗೋದು ಯಾವಾಗಲೂ ಜೀವನದ ಕೊನೆ ಕಡೆಗೆವರೆಗೂ ಕೂಡ ಅನೇಕ ವಸ್ತುಗಳಲ್ಲಿ ವ್ಯಾಪ್ತಿ ಜ್ಞಾನವಾಗ್ತಾ ಹೋಗ್ತಿರ್ತದೆ. ಅದು ಸಿಗ್ನಿಫಿಕೆಂಟ್ ಇರಬಹುದು, ಇನ್ಸಿಗ್ನಿಫಿಕೆಂಟ್ ಇರಬಹುದು, ಮಾತಬೇಡ. ಸಿಗ್ನಿಫಿಕೆಂಟ್ ಇನ್ಸಿಗ್ನಿಫಿಕೆಂಟ್ ಮಹತ್ವದಿಲ್ಲ, ನಮ್ಮ ಅಬ್ಸರ್ವೇಷನ್ನಲ್ಲಿ ಅದು ಬಂದಿದ್ದರೆ, ಅಲ್ಲಿ ನಮಗೆ ಈ ವಿಧವಾದಂತಹ ರಿಲೇಷನ್ನಿನ ಜ್ಞಾನವಾಗುತ್ತಿದ್ದರೆ, ಆ ರಿಲೇಷನ್ನಿನ ಜ್ಞಾನವೇ ವ್ಯಾಪ್ತಿ ಜ್ಞಾನ. ರಿಲೇಷನ್ನೇ ವ್ಯಾಪ್ತಿ, ಆ ರಿಲೇಷನ್ನಿನ ಜ್ಞಾನವೇ ವ್ಯಾಪ್ತಿ ಜ್ಞಾನ. ಅದನ್ನು ಮಾಡಿಕೊಳ್ಳುವುದಕ್ಕೆ ನಮಗೆ ಯಾವಾಗಲೂ ನಮ್ಮ ಸಾಕ್ಷಿ, ನಮ್ಮ ಇಂದ್ರಿಯಗಳನ್ನು ಜಾಗರೂಕಗೊಳಿಸಿ ಮನಸ್ಸು ಮತ್ತು ಸಾಕ್ಷಿ ಏನಿದೆಯಲ್ಲ ಅವುಗಳು ಎಲ್ಲ ಭಾಗಗಳನ್ನು ಮಾಡ್ತಾ ಮಾಡ್ತಾ, ಇದು ಕಟ್ಟಿಗೆ, ಇದು ಕಲ್ಲು, ಇದು ಮಣ್ಣು, ಇದು ಅಲ್ಯೂಮಿನಿಯಂ, ಇದು ಬಂಗಾರ, ಇದು ಬೆಳ್ಳಿ, ಇದು ಶ್ಲೋಕ, ಇದು ವಾಕ್ಯ, ಇದು ಸಂಸ್ಕೃತ, ಇದು ಕನ್ನಡ, ಇದು ಇಂಗ್ಲಿಷು,
ಇದು ಆರ್ಗ್ಯಾನಿಕ್ಕು, ಇದು ಇನಾರ್ಗ್ಯಾನಿಕ್ಕು, ಇದು ತಿನ್ನುವಂತಹದ್ದು, ಇದು ತಿನ್ನಬಾರದು, ಎಷ್ಟು ತರಹದ ವಿಭಾಗವನ್ನು ಮಾಡ್ತದೆ. ಈ ತರಹದ ವಿಭಾಗವನ್ನ ಇನ್ಸೆಸೆಂಟ್ಲಿ ನಮಗೆ ಗೊತ್ತಾಗುವುದಿಲ್ಲ, ಇಷ್ಟೆಲ್ಲವನ್ನು ಗ್ರಹಣ ಮಾಡಿಬಿಟ್ಟಿದೆ. ನಮ್ಮ ಗ್ರಹಣ ಮಾಡಿದ್ದರಿಂದ ಅದು ವ್ಯಾಪ್ತಿ ಜ್ಞಾನವಾಗ್ತಾ ಇರ್ತದೆ. ಹೀಗೆ ವ್ಯಾಪ್ತಿ ಜ್ಞಾನವಾಗುವ ಕಾಲದಲ್ಲೇನಿದೆಯಲ್ಲ, ಆಗ ಬಾಧೆ ಎನ್ನುವುದು ವ್ಯಾಪ್ತಿ ಭಂಗವನ್ನುಂಟು ಮಾಡುತ್ತದೆ. ಬಹಳ ದೊಡ್ಡ ವಿಷಯ ಇದು, ಬಹಳ ಸುಂದರವಾದ ವಿಷಯ. ಶ್ರೀಮದ್ ಆಚಾರ್ಯರು ಟೀಕಾಕೃತ್ತಾದರು ಹೇಳುವಂತಹ ಒಂದು ಅಪರೂಪದ ಒಂದು ಯಾವುದನ್ನು ನಾವು ಎಪಿಸ್ಟೆಮಾಲಜಿಕಲ್ ಸೈಕಾಲಜಿ ಅಂತ ಹೇಳಬಹುದು, ಸೈಕೋ ಎಪಿಸ್ಟೆಮಾಲಜಿ ಅಂತ ಹೇಳಬಹುದು, ಆ ವಿಧವಾದಂತಹ ಒಂದು ವಿಷಯ. ಅಂದ್ರೆ ನಮ್ಮ ಮನಸ್ಸು ಪ್ರಮಾಣ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹದ್ದು. ಆದರೆ ನಾವು ಅದನ್ನು ಪ್ರಮಾಣ ಅಂತ ನಾವೇನು ಹೇಳಬೇಕಾಗಿಲ್ಲ, ಅದನ್ನು ಬಾಯಿಯಿಂದ ಅದು ಇದ್ದದ್ದೆಲ್ಲ ಪ್ರಮಾಣವೇ. ಆ ರೀತಿಯಾಗಿ ಗ್ರಹಣ ಮಾಡ್ತದೆ, ಅದನ್ನು ಹೇಳ್ತಾ ಇದ್ದಾರೆ. ಈ ನಾನು ಹೇಳುವ 356 ಪುಟದಲ್ಲಿ ಎರಡು ವಾಕ್ಯ ಮೂರು ವಾಕ್ಯಗಳ ನಂತರ ತತ್ರಾಯಂ ವಿವೇಕ ಅಂತೇನು ವಾಕ್ಯವಿದೆಯಲ್ಲ, ಅದರ ಮುಂದೆ 1, 2, 3 ಬಿಟ್ಟ ಮೇಲೆ ಮೂರನೇ ಸಾಲಿನಲ್ಲಿ ಕೊನೆಗೆ ವ್ಯಾಪ್ತಿ ಗ್ರಹಣ ಸಮಯೇತು ಅಂತ ಬರ್ತದೆ. ಆ ವ್ಯಾಪ್ತಿ ಗ್ರಹಣ ಸಮಯೇತು ತದ್ಭಂಗ ಹೇತುತ್ವೇನೈವ, ಏನರ್ಥ ಇದನ್ನು ನಾವು ಮೊದಲು ತಿಳಿಯೋಣ, ಆಮೇಲೆ ಮೇಲಿನ ಮಾತನ್ನ ನಾವು ಅರ್ಥ ಮಾಡಿಕೊಳ್ಳೋಣ. ಸೊ ನಮ್ಮ ಜೀವನದಲ್ಲಿ ಅಂದ್ರೆ ನಮ್ಮ ಅಂದ್ರೆ ಎಲ್ಲರ ಜೀವನ, ಕ್ರಿಮಿಕೀಟ ಮೊದಲು ಮಾಡಿಕೊ, ಕ್ರಿಮಿಗೂ ಬುದ್ಧಿ ಇದೆ, ನಾವಂಟೆ ಬುದ್ಧಿವಂತರು ಅಂತೇನಲ್ಲ, ಕ್ರಿಮಿಗೂ ಬುದ್ಧಿ ಇದೆ. ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರದು ಅಂತ ಅನ್ನೋದು, ಅದಕ್ಕೂ ಭ್ರಾಂತಿ ನಮಗೂ ಇದೆ, ಅದಕ್ಕೂ ಇದೆ, ನಮಗೂ ಜ್ಞಾನ ಇದೆ, ಅದಕ್ಕೂ ಯಥಾರ್ಥವಾದ ಜ್ಞಾನ ಮುಖ್ಯ. ಅದು ತನ್ನ ಒಬ್ಸರ್ವೇಷನ್ನಿಂದ ತಾನು, ಟೀಕಾಕೃತ್ಪಾದರ ಮುಂದೆ ಇದೆ ಮೂರನೇ ಅಧ್ಯಾಯದಲ್ಲೇನೆ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಎಲ್ಲಾದರೂ ಒಂದು ಮುಳ್ಳಿದ್ದಲ್ಲಿ ಹೋಗಿ ಕಣ್ಣನ್ನು ಚುಚ್ಚತ್ತ, ಕರು, ಹಸು, ಪ್ರಾಣಿ, ಕತ್ತೆ, ನಾಯಿ ಇಲ್ಲ, ಒತ್ತದಕ್ಕೆ ಮುಳ್ಳು ಚುಚ್ಚಿದರೆ ರಕ್ತ ಬರುತ್ತೆ ಅಂತ ಒತ್ತದಕ್ಕೆ ಎಂದೆಂದಿಗೂ ಚುಚ್ಚುವುದಿಲ್ಲ. ಕಂಟಕಾದಿನ ನಿವರ್ತತೆ ಚ ಅಂತಾರೆ ಶ್ರೀಮದಾಚಾರ್ಯರು ಟೀಕಾಕೃತ್ತಾದರು. ಸೊ ಅದು ವ್ಯಾಪ್ತಿ ಗ್ರಹಣ ಮಾಡುವ ಕಾಲ. ಆ ವ್ಯಾಪ್ತಿ ಗ್ರಹಣವನ್ನು ಮಾಡುವ ಸಂದರ್ಭದೊಳಗೆ ವ್ಯಾಪ್ತಿ ಗ್ರಹಣ ಮಾಡ್ತಾ ಇದೆ. ನಾವೀಗ ಒಂದು ವ್ಯಾಪ್ತಿಯನ್ನು ತಿಳಿದುಕೊಳ್ಳೋಣ. ಏನು ವ್ಯಾಪ್ತಿ ಅಂದ್ರೆ, ಈಗ ಒಂದು ಉದಾಹರಣೆಯನ್ನ ನಾವು, ಎಲ್ಲೆಲ್ಲಿ ಬೆಂಕಿ ಇದೆ ಅಲ್ಲಲ್ಲಿ ಧೂಮವಿದೆ ಅಂತನ್ನುವುದಾಗಿ ವ್ಯಾಪ್ತಿಯನ್ನು ಗ್ರಹಣ ಮಾಡೋಣ, ಅದನ್ನು ತೆಗೆದುಕೊಳ್ಳೋಣ, ವಿಚಾರ ಮಾಡೋಣ. ಎಲ್ಲಿ ಧೂಮವಿದೆ ಅಲ್ಲಿ ವನ್ನಿ ಅಲ್ಲ, ಎಲ್ಲಿ ಧ್ವನಿ ಇದೆ ಅಲ್ಲಿ ಧೂಮ, ಎಲ್ಲೆಲ್ಲಿ ವನ್ನಿ ಇದೆ ಅಲ್ಲಲ್ಲಿ ಧೂಮ ಅಂತನ್ನೋದು ಉಂಟ? ವನ್ನಿಯಲ್ಲಿದೆ, ಕೆಂಡದಲ್ಲಿ ವನ್ನಿ ಇದೆ, ಕಬ್ಬಿಣದಲ್ಲಿ ವನ್ನಿ ಇದೆ, ಇನ್ನೇನೋ ಪದಾರ್ಥದಲ್ಲಿ ವನ್ನಿ ಇದೆ. ಈ ತರಹದ ಪದಾರ್ಥದಲ್ಲಿ ವನ್ನಿ ಇದ್ದಲ್ಲಿ ಧೂಮವಿದೆಯಾ? ಇಲ್ಲ. ಹಾಗಾದರೆ ಆಗ ನಮಗೆ ಬಾಧ ಜ್ಞಾನ ಬಂತು. ಏನಂತ ಬಾಧ ಬಂತು ಅಂದರೆ, ಕೆಂಡದಲ್ಲಿ ಧೂಮವಿಲ್ಲ ಎಂಬುದಾಗಿ ಬಾಧ ಜ್ಞಾನ ಬಂತು. ಕಬ್ಬಿಣದಲ್ಲಿ ಧೂಮವಿಲ್ಲ, ಕಬ್ಬಿಣದಲ್ಲಿ ಕೆಂಡ ಇದೆ, ಹೊಗೆ ಇಲ್ಲ, ಕಬ್ಬಿಣದಲ್ಲಿ ಕೆಂಡ ಇದೆ, ಬೆಂಕಿ ಇದೆ, ಹೊಗೆ ಇಲ್ಲ. ಬೇಕು ಅಂತ ಎರಡೆರಡು ಸಲ ಹೇಳ್ತಾ ಇದ್ದೆ ಉದಾಹರಣೆ. ಕಬ್ಬಿಣದಲ್ಲಿ ಬೆಂಕಿ ಇದೆ, ಹೊಗೆ ಇಲ್ಲ. ಕಬ್ಬಿಣದಲ್ಲಿ ಬೆಂಕಿ ಇದೆ, ಹೊಗೆ ಇಲ್ಲ ಅಂತನ್ನುವುದೇನಿದೆ, ಇದು ಬಾಧ. ಹೊಗೆ ಇಲ್ಲ ಎನ್ನುವುದಾಗಿ ನಾನು ನಿಷೇಧ ಮಾಡ್ತಾ ಇದ್ದೇನೆ, ಆದ್ದರಿಂದ ಬಾಧ. ಆ ಬಾಧೆ ಏನ್ ಮಾಡ್ತದೆ ಅಂತಂದ್ರೆ, ಹೊಗೆ ಇಲ್ಲ ಆದ್ರೆ ಕೆಂಡ ಇದೆ ಅಂದ ಮೇಲೆ ಹೊಗೆಯಿಂದ ಧೂಮದಿಂದ ವನ್ನಿ ವ್ಯಾಪ್ತವಲ್ಲ. ಹೊಗೆಗೂ ಧೂಮನ್ನಿಗೂ ವ್ಯಾಪ್ತಿ ಇಲ್ಲ. ಹೊಗೆ ಇಲ್ಲದಿದ್ದರೂ ವನ್ನಿ ಇರಬಹುದು, ವ್ಯಭಿಚಾರಿ ಎಂದು ನಿಶ್ಚಯವನ್ನು ಮಾಡಿಕೊಟ್ಟಿತು. ಇದು ಅಟ್ ದ ಟೈಮ್ ಆಫ್ ಅಬ್ಸರ್ವೇಷನ್.
ಯಾವಾಗ ನಾವು ವ್ಯಾಪ್ತಿಯನ್ನು ನಿಶ್ಚಯವನ್ನು ಮಾಡಿಕೊಳ್ತೇವೋ ಆ ಸಂದರ್ಭದಲ್ಲಿ ಹೊಗೆ ಇಲ್ಲ ಅಂತನ್ನುವುದಾಗಿ ನಮ್ಮ ಪರ್ಸೆಪ್ಷನ್ ಏನಿದೆ, ಅದೇ ಸಂದರ್ಭದಲ್ಲಿ ಬೆಂಕಿ ಇದೆ ಅಂತನ್ನುವಂತಹ ನಮ್ಮ ಧ್ಯಾನವೇನಿದೆ, ಹೊಗೆ ಇಲ್ಲ ಆದರೆ ಬೆಂಕಿ ಇದೆ ಅಂತನ್ನುವಂತಹ ಎರಡೂ ಧ್ಯಾನಗಳು ಸೇರಿ ಬೆಂಕಿ ಎನ್ನುವುದು ಹೊಗೆಗೆ ಧೂಮಕ್ಕೆ ವ್ಯಭಿಚಾರಿಯಾದದ್ದು ಎಂದು ನಮಗೆ ತಿಳಿಸುತ್ತದೆ. ಈ ರೀತಿಯಾಗಿ ನಮಗೆ ಧ್ಯಾನವನ್ನು ಮಾಡಿಕೊಡುವಂತಹದ್ದು ಇದು ಯಾವಾಗ, ಅದಕ್ಕೆ ಹೇಳಿದ್ರು ವ್ಯಾಪ್ತಿ ಗ್ರಹಣ ಸಮಯೇತು, ಬಹಳ ಶಬ್ದ ಮಹತ್ವದಿದೆ, ಅಟ್ ದ ಟೈಮ್ ಆಫ್ ಅಬ್ಸರ್ವೇಷನ್. ಈ ನಿಯಮವನ್ನ ನಾವು, ಈ ರಿಲೇಷನ್ ಅನ್ನ ನಾವು ಯಾವಾಗ ಡಿಟರ್ಮಿನ್ ಮಾಡಿಕೊಳ್ತೇವೋ ಆಗ, ಆ ನಿಯಮವನ್ನ ನಾವು, ರಿಲೇಷನ್ ಅನ್ನ ನಾವು ಡಿಟರ್ಮಿನ್ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಈ ರೀತಿ ಆಗ್ತದೆ. ಯಾಕೆಂದ್ರೆ ಅದಕ್ಕೆ ಹೇಳಿದ್ರು ತದಾನೀಂ ವಿಷಯಸ್ಯ ಬುದ್ಧೌ ಅನಾರೂಢತ್ವ. ಅಲ್ಲ, ಈಗ ಬಾಧ ಬಂದದ್ದು ಅನುಮಾನವನ್ನೇ ಯಾಕೆ ಬಾಧಿಸಬಾರದು ಅಂತ ಪ್ರಶ್ನೆ. ಅದಕ್ಕೆ ಹೇಳಿದ್ರು ಅನುಮಾನವನ್ನ ಮಾಡೇ ಇಲ್ಲ. ಯಾರು ಅನುಮಾನವನ್ನ? ಐ ಆಮ್ ಜಸ್ಟ್ ಅಬ್ಸರ್ವಿಂಗ್. ಇದು ನನ್ನ ಅಬ್ಸರ್ವನ್ಸ್ ಪೀರಿಯಡ್. ಅದು ನಾನು ಅಬ್ಸರ್ವ್ ಮಾಡ್ತಾ ಇದ್ದೇನೆ ಹೊರತು ನಾನು ಇನ್ನೇನು ಹೆಚ್ಚನ್ನು ಗ್ರಹಣ ಮಾಡ್ತಾ ಇಲ್ಲ, ನಾನು ಧ್ಯಾನವನ್ನು ಮಾಡಿಕೊಳ್ತಾ ಇಲ್ಲ. ಅಂದ ಮೇಲೆ ಅನುಮಾನದ ಪ್ರಸಕ್ತಿ ಇದ್ದರೆ ಬಾಧ ಎನ್ನುವುದು ವಿಷಯ ಅವಿಷಯ ವೃತ್ತಿತ್ವವನ್ನು ತಂದುಕೊಟ್ಟು ದೋಷವಾಗಬಹುದಾಗಿತ್ತು. ನೀವು ಹೇಳಿದ್ದು ಸರಿಯಲ್ಲ, ನೀನು ತಿಳಿದಿದ್ದು ಸರಿಯಲ್ಲ, ಏನ್ ಹೇಳೇ ಇಲ್ಲ, ಏನು ತಿಳಿದೇ ಇಲ್ಲ, ಸರಿಯಲ್ಲ ಅಂತನ್ನೋ ಪ್ರಶ್ನೆ ಇದೆ. ಯಾರಾದರೂ ಹೇಳಿದರೆ ಏನಂತ, ಏನಂತ ಹೇಳಿದರೆ ಈ ಕಬ್ಬಿಣದಲ್ಲಿ ಧೂಮವಿದೆ ಒಂದೇ ಇದ್ದದ್ದರಿಂದ ಅಂತ ಯಾರಾದರೂ ಹೇಳಿದ್ದರೆ, ಈ ಕಬ್ಬಿಣದಲ್ಲಿ ಅಥವಾ ಯಾವುದೇ ಒಂದು ಪದಾರ್ಥದಲ್ಲಿ ಧೂಮವಿದೆ ಯಾಕೆ, ಒನ್ನಿ ಇದ್ದದ್ದರಿಂದ ಅಂತ ಯಾರಾದರೂ ಹೇಳಿದ್ದರೆ ಆಗ ಬಾಧ ಎನ್ನುವುದು ನೇರವಾಗಿ ಅವಿಷಯ ವೃತ್ತಿತ್ವೇನ ಭಂಗವನ್ನು ಉಂಟು ಮಾಡಬಹುದಾಗಿತ್ತು. ಆದರೆ ಹಾಗೆ ಯಾರೂ ಇನ್ನೂ ಅನುಮಾನ ಮಾಡಿಲ್ಲ, ನಾವಿನ್ನೂ ಅಬ್ಸರ್ವೆನ್ಸಿನ ಸ್ಟೇಜಿನಲ್ಲಿ ಇದ್ದೇವೆ. ಹಾಗಾಗಿ ಒಂದು ಎರಡು ಮೂರು ನೂರು ಸಾವಿರ ಹತ್ತು ಸಾವಿರ ಕಡೆಗೆ ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ತರಹ ಅಷ್ಟಷ್ಟನ್ನು ನಾವು ವ್ಯಾಪ್ತಿಗ್ರಹಣವನ್ನು ಮಾಡುತ್ತಿರುವಂತಹ ಸ್ಥಿತಿ. ಆ ವ್ಯಾಪ್ತಿಗ್ರಹಣವನ್ನು ಮಾಡುವ ಸ್ಥಿತಿಯೊಳಗೆ ಬಾಧ ಎನ್ನುವುದು ಯಾವ ವಿಷಯವನ್ನು ನಿಷೇಧ ಮಾಡಲು ಸಾಧ್ಯವಿಲ್ಲ, ನಿಷೇಧ ಮಾಡಲ್ಲ. ಅದಕ್ಕಾಗಿ ವ್ಯಾಪ್ತಿಗ್ರಹಣ ಸಮಯೇತು ತದ್ಭಂಗ ಹೇತುತ್ವೇನೈವ, ವ್ಯಾಪ್ತಿಯನ್ನ ಗ್ರಹಣ ಮಾಡುವಾಗ ವ್ಯಾಪ್ತಿಯನ್ನು ಭಂಗ ಮಾಡ್ತದೆ, ವ್ಯಾಪ್ತಿಯನ್ನು ಕೆಳಿಸಿ ಹಾಕ್ತದೆ ಅಷ್ಟೇ. ಹೊರತು ಯಾವ ಸ್ಟೇಟ್ಮೆಂಟ್ ಅನ್ನ ಮಾಡಿಲ್ಲ, ಯಾವ ಅನುಮಾನವನ್ನು ಮಾಡಿಲ್ಲ, ಯಾವ ಪದಾರ್ಥದಲ್ಲೂ ಯಾವ ಸಾಧ್ಯವನ್ನು ಸಾಧಿಸುವುದಕ್ಕೆ ಹೊರಟಿಲ್ಲ. ಜಸ್ಟ್ ಅಬ್ಸರ್ವ್ ಮಾಡ್ತಾ ಇದ್ದೇವೆ, ರಿಲೇಷನ್ ಅನ್ನ ತಿಳ್ಕೊತಾ ಇದ್ದೇವೆ, ಅದನ್ನ ನಾವು ಸ್ಟ್ರೆಂಗನ್ ಮಾಡ್ತಿದ್ದೇವೆ ಇತ್ಯಾದಿಗಳೆಲ್ಲ ನಡೀತದೆ. ಅದೆಲ್ಲ ಬೇಕಾದಷ್ಟು ದೊಡ್ಡ ಪ್ರೊಸೀಜರ್ ಅದು ಮುಂದೆ ಬರ್ತದೆ. ಚಿಕ್ಕ ಇಲ್ಲೇ ಸುಧಾದಲ್ಲಿ ಹೇಳ್ತಾರೆ, ತದಾನೀಂ ವಿಷಯಸ್ಯ ಬುದ್ಧವು ಅನಾರೂಢತ್ವ. ಅಲ್ಲದೆ ವ್ಯಾಪ್ತಿ ಭಂಗ, ಹಿಂದಿನ ಒಂದೆರಡು ವಾಕ್ಯಗಳನ್ನು ನಾನು ಹೇಳಿಲ್ಲ, ಅದನ್ನು ಹೇಳ್ತೇನೆ, ಅದನ್ನು ನಾನು ಹೇಳಬೇಕು ಆಮೇಲೆ ಹೇಳ್ತೇನೆ. ಸ್ವಲ್ಪ ಸರಳವಾಗಲಿ ಅಂತನ್ನುವುದಕ್ಕಾಗಿ ಮುಂದಿನ ಮಾತನ್ನು ತೆಗೆದುಕೊಂಡಿದ್ದೇನೆ. ವ್ಯಾಪ್ತಿ ಭಂಗ ಸೈವ ಪುರಸ್ಫೂರ್ತಿಕತ್ವಾಚ. ಇನ್ನೊಂದೇನಾಗಿದೆ ಅಂದ್ರೆ ನಮ್ಮ ತಲೆಯಲ್ಲಿ ಇದ್ದದ್ದೇನೀಗ, ಯಾವಾಗ ನಾವು ವ್ಯಾಪ್ತಿ ಗ್ರಹಣವನ್ನು ಮಾಡುತ್ತಿದ್ದೇವೆ ಆ ಸಂದರ್ಭದಲ್ಲಿ ನಮ್ಮ ತಲೆಯಲ್ಲಿ ಇದ್ದದ್ದೇನು, ವ್ಯಾಪ್ತಿ ಜ್ಞಾನವನ್ನು ಮಾಡಿಕೊಳ್ಳೋದಷ್ಟೇ. ಆ ವ್ಯಾಪ್ತಿ ಜ್ಞಾನವನ್ನು ಮಾಡಿಕೊಳ್ಳುವ ಸಂದರ್ಭದೊಳಗೆ ಇದ್ದದ್ದರಿಂದ ಈ ವ್ಯಭಿಚಾರ ಕಂಡದ್ದು ಆ ವ್ಯಾಪ್ತಿಯನ್ನು ಭಂಗ ಮಾಡ್ತದಷ್ಟೇ. ಓ, ವ್ಯಾಪ್ತಿ ಇಲ್ಲ, ಇನ್ವೇರಿಯಬಿಲಿಟಿ ಇಲ್ಲ, ಇಂಡಿಸ್ಪೆನ್ಸಿಬಲ್ ಅಲ್ಲ, ನೋವಿದೆ, ಒನ್ನಿ ಇರಬೇಕಾಗಿಲ್ಲ ಅಂತಿಲ್ಲ, ಅಂತಲ್ಲಿ ಬರುವುದಿಲ್ಲ. ಒನ್ನಿ ಇರಲೇಬೇಕು, ಆದರೆ ಅದೇ ವೈಸ ವರ್ಷ ರಿವರ್ಸ್ ಮಾಡಿದರೆ ಬರುವುದಿಲ್ಲ. ಒನ್ನಿ ಇದ್ದಾಗ ಇದೆ ಅಂದಮೇಲೆ ಧೂಮ ಇರಲೇಬೇಕು ಅಂತೇನಿಲ್ಲ. ಧೂಮ ಇಸ್ ನಾಟ್ ಇಂಡಿಸ್ಪೆನ್ಸಿಬಲ್. ಧೂಮವಿಲ್ಲದಿದ್ದರೆ ಒನ್ನಿ ಇರಲು ಸಾಧ್ಯವಿಲ್ಲ ಅಂತಿಲ್ಲ, ಧೂಮವಿಲ್ಲದಿದ್ದರೂ ಒನ್ನಿ ಇದ್ದೇ ಇದೆ.
ಅನ್ನುವಂತಹ ಏನೊಂದು ಅಂಶವಿದೆ, ಈ ರಿಲೇಷನ್ ಇದೆ, ಇದು ವ್ಯಾಪ್ತಿಭಂಗ. ಈ ವಿಧ ವ್ಯಾಪ್ತಿಭಂಗವನ್ನೇ ತಂದುಕೊಡುತ್ತದೆ ಭಾಗ ಎನ್ನುವುದಾಗಿ ನಮಗೆ ತಿಳಿಸ್ತಾ ಇದ್ದಾರೆ. ಶ್ರೀಕೃಷ್ಣ ಪ್ರಣಮಸ್ತು. ಮತ್ತೆ ನಾಳೆ ಮಾಡ್ತೀವಿ.